ನೋಡ್ರಲ್ಲಿ ಊರಿಗೆ ಹೊಂಟವ ಹುಡುಗಿಯ, ನೀವು ಕುಂಡ್ರಿ ಮನ್ಯಾಗ ನಾ ಹೊಂಟ್ನೇನ ಆತನ ನೋಡ ಹುಡುಗ. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗೂ ಹೆಂಗಿದ್ದೀರಿ? ಆರಾಮದ್ರೇನ? ನೀವೆಲ್ಲರೂ ಆರಾಮದ್ದೀರಿ ಅಂತ ಅನ್ಕೊಳಕತ್ತೀನಿ. ಸೊ ಬರ್ರಿ, ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ. ಸೊ ಇವತ್ತ ಬ್ಲಾಗ್ ಶುರು ಮಾಡಕ್ಕೆ ಆಲ್ಮೋಸ್ಟ್ 5:18 ಆಯ್ತು, ಸಂಜೆನ ಆಯ್ತು. ಅದರ್ವೈಸ್ ನಾರ್ಮಲಿ ನಾನು ಬ್ಲಾಗ್ಸ್ ಅನ್ನ ಒಂದ್ ಸ್ವಲ್ಪ ಜಲ್ದಿನ ಸ್ಟಾರ್ಟ್ ಮಾಡಿರ್ತೀನಿ. ಬಟ್ ಇವತ್ತು ಈಗ ಚಿಕ್ಕು ಮಲ್ಕೊಂಡ, ಸೊ ಈಗ ಅವ್ನ್ ಮಲ್ಗಿಸಿ ಈಗ ಬ್ಲಾಗ್ ಅನ್ನ ಶುರು ಮಾಡತ್ತೀನಿ. ಅದ್ರೊಳಗೆ ಈಗ ಸಾನುಕ್ ಸೊಟ್ಟಿ ಅಂತಂದ್ರೆ ಇಬ್ರು ಕೂಡಿ ಫುಲ್ ಅಂದ್ರೆ ಫುಲ್ ದಣಿಗೆ ಎಬ್ಸಿರ್ತಾರೋ ಸಾನು ಕುತ್ತಾಳು ಹೊರಗ. ಸೊ ಈಗ ಅಲ್ಲಿ ಕಡೆ ಹೆಂಗಾಗೈತೆ ಅಂದ್ರೆ ಒಂದೇನು ರುಟೀನ್ ಐತಲ್ಲ ಅದು ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟೈತಿ. ಫಸ್ಟ್ ಹೆಂಗಿತ್ತು, ಒಂದು ಪ್ರಾಪರ್ ಪ್ಲಾನ್ ಇತ್ತು, ಅಂದ್ರೆ ಪ್ರಾಪರ್ ರುಟೀನ್ ಇತ್ತು, ಪ್ಲಾನ್ ಅಲ್ಲ ರುಟೀನ್ ಇತ್ತು. ಇಷ್ಟು ಗಂಟೆಗೆ ಮಲ್ಕೋತಾನು, ಇಷ್ಟು ಗಂಟೆಗೆ ಕೇಳ್ತಾನು, ಇಷ್ಟು ಗಂಟೆಗೆ ಅವನಿಗೆ ಹಸು ಆಗ್ತೈತಿ ಅಂತ. ಬಟ್ ಈಗ ಅಲ್ಲಿ ಕಡೆ ಒಂದು ವಾರ ಆಯ್ತು, ಅವ್ನ ರುಟೀನ್ ಎಲ್ಲ ಮತ್ತೆ ಚೇಂಜ್ ಆಗಕತ್ತೈತಿ. ಸೊ ಆಬ್ವಿಯಸ್ಲಿ ಹೆಂಗ್ ಮಕ್ಕಳು ಬೆಳ್ಕೋತ ಹೋಗ್ತಾರೋ ಹಂಗ ಅವ್ರ ರುಟೀನ್ ಚೇಂಜ್ ಆಕೋತ ಹೋಗ್ತೈತಿ. ಸೊ ನೋಡು ನೀನ್ ಮತ್ತೆ ಅವಾಗ ಸೆಟ್ ಆಗ್ತೈತಿ ಅಂತ. ಸೊ ಇವತ್ತು ಈಗ ಜಸ್ಟ್ ಮಲ್ಕೊಂಡ, ಈಗರೆ ಅಲ್ಲಿ ಕಡೆ ಹೆಂಗ್ ಮಾಡಾಕತ್ತಾನ ಅಂದ್ರೆ ನಾವ್ ಏನೇನ್ ತಿಂತೀವಲ್ಲ ಅದನ್ನೆಲ್ಲ ತಿನ್ನಕ್ ಬಿಡ್ತಾನೋ. ಸ್ಪೆಷಲಿ ಸಾನುಗ್ ಏನೇನ್ ಕೊಡ್ತೀನಲ್ಲ ಅದನ್ನೆಲ್ಲ ನನಗೂ ಬೇಕು ಅಂತ ಕುಂತ್ ಬಿಡ್ತಾನೋ. ಅದನ್ನೆಲ್ಲ ಸ್ವಲ್ಪ ರುಚಿ ನೋಡಿದಾಗ ಅವನಿಗೆ ಸಮಾಧಾನ ಆಗ್ತೈತಿ. ಸೊ ಈಗ ಆಕ್ಚುಲಿ ಏನ್ ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ ನೀಟಾಗಿ ಡೈಜೆಸ್ಟ್ ಆಗಂಗಿಲ್ಲಲ್ಲ. ಮತ್ತೆ ಬೇಬೀಸ್ ಇದ್ದಾಗ ಅವ್ರಿಗೇನು ಅಂತ ಪರಿ ತಿಳುವಳಿಕೆನೂ ಇರಂಗಿಲ್ಲ ಕಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ. ಸಿಕ್ಕಿದ್ದೆಲ್ಲ ಬಾಯಾಗ ಹಾಕೋತಾವು. ಸೊ ಅದು ಹೊಟ್ಟಿಗೆ ಡೈಜೆಸ್ಟ್ ಆಗಂಗಿಲ್ಲ. ಸೊ ಆಮೇಲೆ ಅದು ಗ್ಯಾಸ್ ಕೋಲಿಕ್ ಪ್ರಾಬ್ಲಮ್ ಆಗಿ ಕಂಟಿನ್ಯೂಸ್ಲಿ ಅಳುದು ಕಿರಿಕಿರಿ ಮಾಡುದು ಅಥವಾ ಅವರಿಗೆ ಹೊಟ್ಟಿಗೆ ಸಮಾಧಾನ ಇಲ್ಲದಕ್ಕ ನಿದ್ದೆ ಆಗಂಗಿಲ್ಲ. ಈ ರೀತಿ ಎಲ್ಲ ಮದರ್ಸ್ಗೆ, ನಂದಂತ ಒಬ್ಬಕ್ಕಿಂತ ಕತೆ ಹೇಳಕತ್ತಿಲ್ಲ ಇದು, ಎಲ್ಲ ಮದರ್ಸ್ಗೆ ಅವ್ರ ಮಕ್ಕಳು ಬೇಬೀಸ್ ಇದ್ದಾಗ ಈ ಸೇಮ್ ಫೇಸ್ ಅನ್ನ ಪಾಸ್ ಮಾಡ್ಬೇಕಾಗ್ತೈತಿ. ಸೇಮ್ ಫೇಸ್ ಒಳಗಿಂದ ಹೋಗ್ಬೇಕಾಗ್ತೈತಿ. ಮತ್ತೆ ಅದ್ರೊಳಗೆ ಅವ್ರಿಗೇನೆ ಹೇಳ್ಕೊಳಕ್ಕೂ ಬರ್ತಿರಂಗಿಲ್ಲ. ಸೊ ಹಿಂಗಾಗಿ ಗ್ಯಾಸ್ ಮತ್ತು ಕೋಲಿಕ್ ಪ್ರಾಬ್ಲಮ್ ಆತಂದ್ರೆ ಅವ್ರಿಗೂ ಬೇಬೀಸ್ಗೆ ಭಾಳ ಡಿಸ್ಕಂಫರ್ಟ್ ಆಗ್ಬಿಡ್ತೈತಿ. ಇಂಥ ಟೈಮ್ ಒಳಗೆ ಕಂಟಿನ್ಯೂಸ್ಲಿ ಅಳಾಕತ್ರ ಅಂದ್ರೆ ನಮ್ಮ ಎಲ್ಲ ನಾವೆಲ್ಲ ಏನು ಮದರ್ಸ್ ಅದೀವಿ ಅಥವಾ ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಏನಂತಾರೆ ಎಲ್ಲರಿಗಿನ ಟೆನ್ಷನ್ ಆಗ್ಬಿಡ್ತೈತಿ. ಇನ್ಸ್ಟಂಟ್ ರಿಲೀಫ್ ಕೊಡಕ್ಕೆ, ಇನ್ಸ್ಟಂಟ್ ಬೇಬೀಸ್ಗೆ ಆರಾಮ್ ಅನ್ಸಕ್ಕೆ ಏನು ಮಾಡಬೇಕು ಅಂತನ ಒಟ್ಟ ಸುಚಾಸಂಗಿಲ್ಲ. ಏಪಾನ್ ಅವ್ರಿಗೆಲ್ಲ ಟೆನ್ಷನ್ ಆಗ್ಬಿಡ್ತೈತಿ. ಸೊ ಇಂಥ ಟೈಮ್ ಒಳಗೆ ಗ್ಯಾಸ್ ಮತ್ತು ಕೋಲಿಕ್ದಿಂದ ಇನ್ಸ್ಟಂಟ್ ರಿಲೀಫ್ ಸಿಗಾಕ ಲವ್ ಲ್ಯಾಪ್ ಅವ್ರದ್ದು ವಿಂಡ್ ಈಸ್ ಇನ್ಸ್ಟಂಟ್ ರಿಲೀಫ್ ಫ್ರಮ್ ಗ್ಯಾಸ್ ಅಂಡ್ ಕೋಲಿಕ್ ಇದನ್ನ ಟ್ರೈ ಮಾಡಿ ನೋಡಬಹುದು. ಬಿಕಾಸ್ ಇದು ಬೇಬೀಸ್ಗೆ ಗ್ಯಾಸ್ ರಿಲೀಸ್ ಮಾಡಕ್ಕೆ ನ್ಯಾಚುರಲಿನ ಹೆಲ್ಪ್ ಮಾಡ್ತೈತಿ. ಇದ್ರೊಳಗೆ 10 ಪೀಸಸ್ ಬರ್ತಾವು, ಬಿಪಿಎ ಫ್ರೀ ಐತಿ, ಲ್ಯಾಟೆಕ್ಸ್ ಸ್ಟಿಲ್ ಇದ್ರೊಳಗೆ. ಆಮೇಲೆ ಇದನ್ನ ಹೆಂಗ್ ಯೂಸ್ ಮಾಡೋದು ಅದನ್ನ ಸಿಂಪಲ್ ಸ್ಟೆಪ್ಸ್ ಒಳಗೆ ಬಾಕ್ಸ್ ಮೇಲೆ ಡೀಟೇಲ್ ಆಗಿ ಕೊಟ್ಟಾರು. ಸೊ ಸಿಂಪ್ಲಿ ಈ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಆಯ್ತು. ಸೊ ನಾನು ಮನೆ ಒಳಗೆ ಇದನ್ನೊಂದು ಇಟ್ಕೊಂಡ್ಬಿಟ್ಟಿನಿ, ಯಾಕಂದ್ರೆ ಬೇಬೀಸ್ ಇದ್ದಾಗ ಖರೇನದು ಬಹಳ ಹೆಲ್ಪ್ಫುಲ್ ಆಗ್ತೈತಿ. ಸಿಂಪಲ್ ಡಿಸೈನ್ ಐತಿ, ಮುಂದ ಸಾಫ್ಟ್ ಮತ್ತು ಜೆಂಟಲ್ ರೌಂಡೆಡ್ ಟಿಪ್ ಐತಿ, ಇಲ್ಲಿಗೆ ಸ್ಟಾಪರ್ ಐತಿ, ಪ್ಲೈಯಬಲ್ ಐತಿ, ಅದ್ರ ಮೂವ್ ಆಗಾಕು ಈಸಿ ಐತಿ, ಮತ್ತು ಇದು ರೀಸೈಕ್ಲೇಬಲ್ ಐತಿ, ಡಿಸ್ಪೋಸಲ್ ಐತಿ. ಹಿಂಗಾಗಿ ಹಸಲ್ ಫ್ರೀ ರಿಲೀಫ್ ಗಾಗಿ ಇದನ್ನ ಒನ್ ಟೈಮ್ ಅಷ್ಟೇ ಯೂಸ್ ಮಾಡಬಹುದು. ಆಮೇಲೆ ಬೇಬಿಗೆ ಡ್ಯೂರಿಂಗ್ ಯೂಸ್ ಇದು ಕಂಫರ್ಟ್ ಕೊಡ್ತೈತಿ. ನ್ಯಾಚುರಲ್ ಪ್ರೊಸೆಸ್ ಇರೋದ್ರಿಂದ ಬೇಬಿಗೇನ್ ಗ್ಯಾಸ್ ಆಗಿರ್ತೈತಿ, ಅದನ್ನ ಇದು ಕ್ವಿಕ್ಲಿ ದೂರ ಮಾಡ್ತೈತಿ. ಮತ್ತ ಬೇಬಿ ಟಮಿಗೇನ್ ಡಿಸ್ಟ್ರೆಸ್ ಫೀಲ್ ಆಗ್ತಿರ್ತೈತಿ, ಅದನ್ನ ಕೂಡ ದೂರ ಮಾಡಿ ಬೇಬೀಸ್ ಮತ್ತು ಪೇರೆಂಟ್ಸ್ ಇಬ್ರ ಮುಖದ ಮೇಲೆ ಒಂದು ಸ್ಮೈಲ್ ತರ್ತೈತಿ. ಎಸ್, ಬಿಕಾಸ್ ಬೇಬಿಗೆ ಒಂದ್ಸರ್ತಿ ಗ್ಯಾಸ್ ರಿಲೀಸ್ ಆಯ್ತಂದ್ರೆ ಆಬ್ವಿಯಸ್ಲಿ ಬೇಬಿ ಆರಾಮ್ ಫೀಲ್ ಮಾಡ್ಕೊಂಡು ಸ್ಮೈಲ್ ಮಾಡಕ್ ಶುರು ಮಾಡ್ತೈತಿ. ಮತ್ ಬೇಬಿ ಸ್ಮೈಲ್ ಮಾಡ್ತಂದ್ರೆ ಆಟೋಮೆಟಿಕ್ಲಿ ನಮ್ ಮುಖದ ಮೇಲೂಪ ಹುಷಾ ಅಂತ ಹೇಳಿ ಒಂದು ಬಿಗ್ ಸ್ಮೈಲ್ ಬಂದ್ಬಿಡ್ತೈತಿ. ಸೊ ಈ ಲವ್ ಲ್ಯಾಪ್ ವಿಂಡ್ ಈ ಸ್ಕ್ಯಾಥರರ್ ಬೇಬಿ ಡಿಸ್ಕಂಫರ್ಟ್ ಅನ್ನ, ಆಮೇಲೆ ಗ್ಯಾಸ್ ಪ್ರಾಬ್ಲಮ್ ಅನ್ನ, ಕೊಲಿಕ್ ಪ್ರಾಬ್ಲಮ್ ಅನ್ನ ಎಲ್ಲಾನು ದೂರ ಮಾಡ್ತೈತಿ. ಸೊ ನಿಮಗೂ ಏನಾದ್ರೂ ಈ ಪ್ರಾಡಕ್ಟ್ ಟ್ರೈ ಮಾಡಿ ನೋಡ್ತಿತ್ತು, ಚೆಕ್ ಮಾಡಿ ನೋಡುದಿತ್ತು ಡೀಟೇಲ್ಸ್ ಎಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಹಾಕಿರ್ತೀನಿ, ಒಂದ್ಸರ್ತಿ ಚೆಕ್ ಮಾಡಿ ನೋಡ್ರಿ. ಮತ್ತ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಒಳಗೆ ಯಾರಿಗಾದ್ರೂ ಈಗ ನ್ಯೂ ಬಾರ್ನ್ ಬೇಬಿ ಆಗಿತ್ತಂದ್ರೆ ಅವ್ರಿಗೆ ಈ ಪ್ರಾಡಕ್ಟ್ ಬಗ್ಗೆ ಖಂಡಿತ ಹೇಳ್ರಿ. ಬಿಕಾಸ್ ಗೊತ್ತಿರಂಗಿಲ್ಲಲ್ಲ ಎಲ್ಲರಿಗೂ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆ. ಮತ್ತೆ ನ್ಯೂ ಬಾರ್ನ್ ಬೇಬೀಸ್ ಇದ್ದಾಗಂತೂ ಗ್ಯಾಸ್ ಮತ್ತು ಕೊಲಿಕ್ ಪ್ರಾಬ್ಲಮ್ ಅಂತೂ ಬಹಳ ಮೇಲೆ ಮೇಲೆ ಹಾಕೋತಾನೆ ಇರ್ತೈತಿ. ಸೊ ಅವ್ರಿಗೆ ಈ ಪ್ರಾಡಕ್ಟ್ ಭಾಳ ಯೂಸ್ಫುಲ್ ಆಗ್ಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರೋ ಲಿಂಕನ್ನ ಚೆಕ್ ಮಾಡ್ರಿ. ಸಾನುಗ ಈಗ ಕ್ರಿಸ್ಮಸ್ ಸುಟ್ಟಿ ಐತಿ, ಹಿಂಗಾಗಿ ಬರೇ ಏನ್ ನಡೆದತ್ ಹೇಳಿಗ, ಏನಾರ ತಿನ್ನಾಕೋಡ್, ಏನಾರ ತಿನ್ನಾಕೋಡ್, ಏನಾರ ತಿನ್ನಾಕೋಡ್, ಏನಾರ ತಿನ್ನಾಕೋಡ್. ಸೊ ಮಕ್ಕಳಿಗೆ ಸುಟ್ಟಿ ಬಿತ್ತಂದ್ರೆ ಇವ್ರಿಗೆ 10 ನಿಮಿಷಕ್ಕೊಮ್ಮೆ ಏನ್ ತಿನ್ನಕ್ ಕೊಡೋದು ಅದ ತಿಳಿಯಂಗಿಲ್ಲ. ಸೊ ಆಲ್ರೆಡಿ ಊಟ ಆಗೈತಿ. ಒಂದ್ ಮನಿ ಒಳಗೆ ಫ್ರೂಟ್ಸ್ ಅದಾವು, ಚಿಪ್ಸ್ ಅದಾವು, ಅಕ್ಕಿ ಫೇವ್ರೇಟ್ ಚಿಪ್ಸ್ ಅದು ಬ್ಯಾಡ ಆಗ್ತ. ಸೊ ಏನ್ ಕೇಳಿದ್ರು ಎಲ್ಲ ಬ್ಯಾಡರೆ ಅತ್ತಾಳು. ಮತ್ತೆ ಅತ್ತಾಳು ಏನಾರ ತಿನ್ನಕ್ ಕೊಡಿ, ಏನಾರ ತಿನ್ನಕ್ ಕೊಡಿ. ಏನ್ ಕೊಡೋದು, ಏನ್ ಕೊಡುದು ಹೇಳ. ಮತ್ತೆ ಎಂತ ಖಾರ ಉಪ್ಪು ಹಚ್ಚಿದ್ದೆ,
ಟೊಮೆಟೊ ಫ್ಲೇವರ್ದ ಮತ್ತೀಗ ಪ್ಲೇನ್ ಚಿಪ್ಸ್ ಅಂದ್ರೆ ಅದನ್ನ ಇರ್ತೀನಿ ಅವ್ರು ನಾನು ಪಪ್ಪ ಮುಂದಿನ ಟೊಮೆಟೊ ಫ್ಲೇವರ್ದ ನೋಡ್ರಪ್ಪ ಡಿಮಾಂಡ್. ಸೊ ಇವತ್ತು ನಮ್ಮ ಸಾನಗೆ ಸೈಡ್ ಕ್ಲಿಪ್ ಹಾಕಿನಿ, ಎರಡು ಮೂರು ದಿನ ಆಯಿತು ಪೋನಿ ಹಾಕಾಕತ್ತಿದ್ನಿ, ಇವತ್ತು ಜಸ್ಟ್ ಈ ರೀತಿ ಒಂದು ಸೈಡ್ ಕ್ಲಿಪ್ ಹಾಕಿನಿ. ಕ್ಯೂಟ್ ಕಾಣತ್ತಳ್ಳ, ಫುಲ್ ಕುದ್ಲ ಉದ್ದ ಬರತ್ತವಿ, ಮಕ್ಕೊಂಡಿದ್ದಿಲ್ಲ ಉಳ್ಳಾಡಾಕತ್ತಿದ್ದಿಲ್ಲ ಸಣ್ಣ ಚಿಕ್ಕಕ್ಕೆ ಮಾಡ್ತೈತ ಹಂಗ ಚಿಕ್ಕಕ್ಕೆ ಮಾಡ್ತತ್ಲ ಹಿಂಗ ಬೇಬಿ ಇದ್ದಾಗ ಜೋ ಜೋ ಹಿಂಗ ಮಾಡ್ತತ್ಲ. ಆಕ್ಚುಲಿ ಈಗ ನನಗ ಬಹಳಷ್ಟು ಕೆಲಸ ಅದಾವು, ಬಿಕಾಸ್ ಚಿಕ್ಕನ ಮಲ್ಕೊಳಕ್ ಇಷ್ಟೊತ್ತಾಯ್ತು, ಇನ್ ಮುಂದ್ ನಿನ್ನ ಕೆಲಸ ಮಾಡ್ಬೇಕು ಅಂತ ಇತ್ತು. ಬಟ್ ನನ್ ಸಾನು ನೋಡ್ರಿ, ನೀನ್ ನನ್ ಜೊತೆ ಆಟ ಆಡಂಗೆ ಇಲ್ಲ ಅಂತ ಹೇಳಿ ಈಗ ನನ್ ಜೊತೆ ಆಟ ಆಡಕೋತ ಕೂತಾಳು, ಹಠ ಮಾಡಕತ್ತಾಳು, ನೀ ಆಡಬೇಕು ನೀ ಆಡಬೇಕು ಮತ್ತ ಕಿರ್ಗುಳ್ಸ್ ಹಿಂದ ಸರಿ ಇನ್ ಐದ್ ಸರಿ. ನಮ್ ಸಾನು ರೂಲ್ಸ್ ಬೇರೆ. ಸೊ ಈಗ ಅಕ್ಕಿ ಜೊತೆ ಬಾಲ್ ಆಡ್ಬೇಕು, ಬಾಲ್ ದೂರ ಆಗ್ತದ ಇಲ್ಲೇ ತಂಗಿ ಟಿವಿ ಐತಿ ಪಪ್ಪ ನನ್ನೀ ಬೇಡ ಕ್ಯಾಶ್ ತಪ್ಪಂದ್ರೆ ಡೇಂಜರ್ ಆಗ್ತತಿ. ಪಪ್ಪ ಬಂದ ಇಲ್ಲಿ ಯಾರು ನಿಮಗ್ ಬಾಲ್ ಆಡಕ್ ಹೇಳಾರು ಅದ್ ಭಯ ಚಲೋ ಮಾಡ್ತಾರ. ತಿನ್ನತ್ತೀರಾ ಅಕ್ಕ ಕಡೆಯಿಂದ? ಹ್ಞೂ ತಿನ್ನತ್ತೀರಿ. ಶುಲ್ಗಾಯಿ ಇಸ್ಕೊಂಡು ತಿನ್ನತ್ತೀರಿ ಚಿಕ್ಕು? ಅಕ್ಕ ಕಡೆಯಿಂದ ಓನ್ ತಿನ್ನತ್ತೀರಿ? ಅಗ್ದಿ ಸಣ್ಣ ಮೆತ್ತಗಿದ್ದಿದ್ ನೋಡ, ಅವಂಗ ದೊಡ್ಡದ ಕೊಡಕ್ ಹೋಗ್ಬಿಡ ಮತ್ತ ನೋಡಲ್ಲ ಹೆಂಗ್ ಬಿಡತ್ತಾನ ಅಕ್ಕಿ ಕಡೆ. ಶುಲ್ಗಾಯಿ ತಿನ್ನತ್ತೀರಿ ಇಬ್ರು? ಇಬ್ರು ಶುಲ್ಗಾಯಿ ತಿನ್ನತ್ತೀರಿ? ಅಕ್ಕಿ ಸುಲುದ್ ಕೊಡತ್ತಾಳು, ನೀವು ತಿನ್ನತ್ತ. ಗುಡ್ 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 ಗರ್ಲ್ ಗುಡ್ ಬಾಯ್. ಹೆಂಗ್ ನೋಡತ್ತ ನೋಡ್ತೀವ್ರ ಸಿಟಿಲಿ ಆಕಿ ಮುಂದೆ ನಿತ್ತಾನ ಸುಲಿಸ್ಕೊಡುತ್ತಾನ ನೋಡ್ರಲ್ ತಾ ಒಂದ್ ಜಗ ಹಾಕತ್. ನೀ ಜಗ್ ಬೇಡ ತಡಿ, ಅಕ್ಕ ತೆಗದ್ ಕೊಡ್ತಾಳ ನಿಂಗ. ನೀ ಜಗ್ ಬೇಡ, ಅಕ್ಕ ತೆಗದ್ ಕೊಡ್ತಾಳ ತಡಿ ನೀ. ಚುಮ್ಯಾ ನೋಡಲ್ ಮತ್ತಕ್ಕಿ ಬಗ್ಗೆ ಅಕ್ಕಿ ಮುಖ ನೋಡ್ತಾನ ಕಿಲಕ್ಷ ಇರ್ಲಿಲ್ಲ ಅದ್ರ. ಹೆಂಗ್ ನೋಡದ ಹೆಂಗ್ ನೋಡದ ಚಿಕ್ಕ ಅಕ್ಕನ ಬಗ್ಗೆ ಮುಖ ನೋಡ್ದಕ್ಕಿದ ಲಕ್ಷ ಐತೆ ಇಲ್ಲ ಅಕ್ಕ ಅಂದ ನೋಡಲೆ ನೋಡಲ್ ಹೆಂಗ್ ನಾಟಕ ಮಾಡ್ತಾನ ಅಕ್ಕಿ. ಅಕ್ಕನ ಕೈ ಹಿಡ್ಕೊಂಡು ಹೋಗುದು ಒಟ್ಟಿ ಎಲ್ ಬೇಕಲ್ಲಿ ಹೋದಿಲ್ಲ. ಅಕ್ಕನ ಕೈ ಹಿಡ್ಕೊಳ್ದೈತಿ ನಡಿ ಅನ್ನೋದೈತಿ. ಬಾ ಅಕ್ಕ ದಂಗಿ ಹಾಕೋನು, ಬಾ ಅಕ್ಕ ಮಜ್ಜಾ ಮಾಡೋನು ಹೌದಲ್ಲ. ಇಬ್ರು ಕೂಡ ಹಾಲದ ಹಾಲತ್ ಹೆಂಗ್ ಮಾಡಿರ್ ನೋಡಿಲ್ಲ ನೋಡಿಲ್ಲ ಬ್ಲಾಕ್ಸ್ ಎಲ್ಲ ಹೆಂಗೆಂಗ್ ಬಿದ್ದಾವ, ಎಲ್ಲೆಲ್ಲ ಏನೇನ್ ಬಿದ್ದಾವಲ್ಲ. ಯಾರಿದೆಲ್ಲ ಮಾಡಿದ್ದ? ಇಬ್ರು ಜನ, ಇವ್ರಿಬ್ರ ಸಾನ್ವಿ ಮತ್ ಚಿಕ್ಕು ಮತ್ ಮಾರ್ಕೆಟ್ಗೆ ಬಂದಿವಿ. ಮಾರ್ಕೆಟ್ ಅಂದ್ರೆ ಏನ ಮಾರ್ಕೆಟ್ ಅಲ್ಲ, ರಿಲಯನ್ಸ್ ಟ್ರೆಂಡ್ಸ್ ಬಂದಿವಿ. ಸೊ ಆಕ್ಚುಲಿ ಈಗ ವಿಂಟರ್ ಸೀಸನ್ ಬಿಡ್ತಲ್ಲ, ಚಿಕ್ಕುಗ ಮತ್ತು ಸಾನ್ವಿಗ ಸ್ವಲ್ಪ ಫುಲ್ ಸ್ಲೀವ್ಸ್ ಟಾಪ ಮತ್ತು ಪ್ಯಾಂಟ್ಸ್ ನೋಡೋರಿದ್ದೀವಿ. ಹಂಗೆ ನಾವು ಆ್ಯಕ್ಚುಲಿ ಒಂದು ಕಡೆ ಟ್ರಿಪ್ಪಿಗೂ ಹೊಂಟಿವಿ. ಸೊ ಅದಕ್ಕೂ ಬಟ್ಟೆ ಬೇಕಾಗ್ಯವು ನನಗೆ ಮೇನವ್ರಿಗೆಲ್ಲ. ಚಿಕ್ಕು ಮತ್ತು ಸಾನ್ವಿಗನ ಚಿಕ್ಕುಗ ಮನೆಯಾಗ ಆಟ ಆಡಕತ್ತಿದ್ದ ಹಿಂಗಾಗಿ ಕರ್ಕೊಂಡು ಬಂದಿಲ್ಲ. ಸಾನ್ವಿಗಷ್ಟು ಎಲ್ಲರಿಗೆ ಬಟ್ಟೆ ತೋದೈತಿ, ಎಲ್ಲಾರ್ಗು ಇಲ್ಲ ಅವ್ರಿಬ್ರಿಗೆ ಅಷ್ಟ ಲಗೇಜ್. ನೀವು ಅದೇ ಹೇಳತ್ತಲ್ಲ ಲಗೇಜ್ ನೀವು ನಿಮ್ದು ನೋಡಕ್ ಶುರು ಮಾಡಲ್ಲ, ಅದಪ್ಪ ಇಲ್ಲ ನಿಮ್ದ ಚಾಲು ಅದಲ್ಲ ಅವ್ರಿಬ್ರು ಹೆಸರು ಹೇಳಿ ಕರ್ಕೊಂಡ್ಬರೋದು. ಏ ಸನ್ಯಾಸ ಫ್ರಾಕ್ ಮೇಲೆ ಮಾಡಿ ನೋಡತ್ತಾಳ. ಹ್ಮ್ ಚಂದ ಐತ್ಲ, ಇಲ್ಲಂದ್ರೆ ಯಾಕೆ ವೈಟ್ ಹೊಲಸ್ ಮಾಡ್ಕೋತಾಳು ಹಿಂಗ್ ಪಿಂಕ್ ಯೆಲ್ಲೋ ಇಲ್ಲಂದ್ರೆ ಇದ್ ಅಥವಾ ನೋಡ್ಲಿ ಇತ್ತು ಇದ್ ಇದ್ ಹಿಂಗ ಯಾವ್ದ್ರಿ ನೋಡ್ಲ. ಹ್ಮ್ ಪಿಂಕ್ ತಗೋತಿ ಚಂದ ಕಾಣಿಸ್ತದೆ. ಹಾ ಅಂತದ್ದು ತಗೊಂಡು ಬೇಕಾರ ಹುಡಿ ಹುಡಿ ತಗೊಂಡು ಬಿಡತ್ತಾಳು. ಯಾವ್ದು ಇದು ಬಿಡತ್ತ? ಹ್ಮ್ ಟೂ ಟು ತ್ರೀ ಇಯರ್ಸ್ ಹಾಕೋತಿ ಕರೆ ಚಂದ ಐತ್ ನೋಡ್ಸ್ರಿ. ಅದು
ಉಳ್ಕಿದೆಲ್ಲ ಹುಡುಗರ್ದನ ಅದಾವ ಇಲ್ಲ ಬರ್ತೈತಿ ಹಂಗು ಬರ್ತೈತಿ ಬಬ್ಬು ನಿನಗ ಎಲ್ಲ ಸನೆ ಪಿಂಕ್ ಹಾಕೋಬಾರ್ದಂಗ ಬರೀ ಎಲ್ಲ ಪಿಂಕ್ ಅತ್ತಾಳ ಪಿಂಕ್ ಐತಿ ಬ್ಲೂ ಐತಿ ಸಾನು ಎಲ್ಲ ನೋಡಿ ಈಗ ಆಲ್ರೆಡಿ ಒಂದ್ ಪಿಂಕ್ ತಗೊಂಡೈತಿ ಬರೀ ಪಿಂಕ್ ಪಿಂಕ್ ತಗೋಬಾರ್ದು ಎಲ್ಲಾನು ಅದ್ ಮಸ್ತ್ ಕಾಣ ಈಗ ಆಲ್ರೆಡಿ ನೋಡಲ್ ಬ್ಯಾಗ್ ನಾಗ ಪಿಂಕ್ ಐತ್ ನೋಡು ಅದ್ ಮಸ್ತ್ ಕಾಣತ್ತ ಸಾನು ಸಾನುಂದ ಶಾಪಿಂಗ್ ಮುಗಿತು ನೋಡ್ರಿ ಇಲ್ಲೇ ಪೂರ ಬ್ಯಾಗ್ ತುಂಬೈತಿ ಇನ್ನು ಚಿಕ್ಕೊಂದೊಂದ್ ಬ್ಯಾಗ್ ತುಂಬಿಸೋಣ ಹೋಗಿಲ್ಲ 18-24 ಮಂತ್ಸ್ ನೋಡು ಲೈಕ್ ಬ್ಯಾಡ ಅವನು ಸಣ್ಣ ಅದಾನ 12-18 ನೋಡು 12-18 ಇರಂಗಿಲ್ಲ ಆಗಳ ಒಂದು ಯಾವುದು ತೋರಿಸಿದ್ಲೆ ಅದು ಎಷ್ಟು ಐತದ 6-12 ಮಂತ್ಸ್ ಚಂದ ಐತ್ಲ ಕರೆ ನಮಗೆ ಫುಲ್ ಸ್ಲೀವ್ ಸಿಗಬೇಕಲ್ಲ 12-18 ಇರಂಗಿಲ್ಲ ಅಲ್ರಿ 6-12 ಆಗಣ 12-18 ಇರ್ತೈತಿ ಇದ್ರೆ ಕೊಡ್ರಿ ಇವು ಸೈಜ್ ಅದ ಮುಷ್ಕಿಲ್ ಸರಿ ಖರೇನ ನಮ್ಗೆ ಯಾವ್ದು ಬೇಕಾ ಸಿಗಂಗೆ ಇಲ್ಲ ಚಂದ ಐತೆ ನೋಡ್ಲ ಕ್ಯೂಟ್ ಐತೆ ಹಾ ಫುಲ್ ಸ್ಲೀವ್ಸ್ ನೋಡ್ಸ್ರಿ ಥಂಡ್ ಐತಿ ಈಗ ಮಸ್ತ್ ಅದಲ್ಲ ಯಾರು ಟಿ ಶರ್ಟ್ ಅದು ನೋಡ್ರಿ ಸಾನು ಮಮ್ಮಿ ಹುಡಿಯೋದು ಹೆಂಗ್ ಕಾಣ್ತಾ ಹೇಳ ಎಲ್ಲ ತಪ್ಪಿ ಮಮ್ಮಿಗೆ ಹೊಟ್ಟೆ ಹೊಟ್ಟಿ ಇಲ್ಲ ಸ್ವಲ್ಪ ಹಿಂದ್ಕು ಸರಿ ಹಾ ಅಂದ್ರ ಎಕ್ದಮ್ ನೀಟ್ ಕೂತಿತ್ತ ಅದ ಸಾನು ಸರಿ ಇಲ್ಲ ಚಂದ ಐತಿ ಇದು ಕಲರ್ ಚಂದ ಐತಿ ಆಕ್ಚುಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಸ್ಟೈಲ್ ಡಿಫ್ರೆಂಟ್ ಐತಿ ಇದು ಸ್ವಲ್ಪ ಲೂಸ್ ಐತೆ ಅಷ್ಟ ಎಲ್ಲ ಅಡ್ಡಾಡತ್ತಿರ್ ಜೋಳಿಗೆ ತುಂಬೈತ ನಮ್ಮೂ ಏನಿಲ್ಲ ಸಣ್ಣ ಮತ್ತು ಚಿಕ್ಕಂದದಾವ ನಾವು ಲಟ್ ಬ್ಯಾಡ ಬ್ಯಾಡ ಅಂದ್ರೆ ಸುಮ್ಮನೆ ಅದೊಂದು ಹುಡಿ ತಗೋ ಹುಡಿ ತಗೋ ಅಂತ ಹೇಳ್ತೀರಿ ಮನ್ಯಾಗ ಐತಂದ್ರೆ ಕೇಳವಾರ ನೀವು ಸುಳ್ಳಿ ಸಣ್ಣ ಯಾರು ಹೇಳ್ರು ನಾ ಬ್ಯಾಡ ಅನ್ನತ್ತಿದ್ನಿಲ್ಲ ಮನ್ಯಾಗ ಐತತ್ ಹೇಳತ್ತೇನಿಲ್ಲ ಕೇಳವಾರ್ರಿಲ್ ಪಪ್ಪ ತಗೋ ಜಬರ್ದಸ್ತಿಲ್ಲ ತಗೊಳಕ್ ಹಚ್ಚಾಕತ್ತಾರ ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲ ಚಂದ ಇರ್ತಾವ್ರ ನಂದು ಶಾಪಿಂಗ್ ಆತು ಸಾನೊಂದು ಆತು ಚಿಕ್ಕಂದು ಆತು ಶ್ರೀದು ಆತು ಈಗ ಲಾಸ್ಟ್ ಚಪ್ಪಲ್ ಶಾಪಿಂಗ್ ನಡೆದಾವು ಹ್ಞೂ ಕರೆಕ್ಟ್ ಐತಲ ಸೈಜ್ ಒಳಕುತ್ತ ಕಾಲ ಎಷ್ಟು 2 ತಾಸು ಆತನ್ ಸರ್ ನಶ್ರೀ ನಾವು ಬಂದು ಹ್ಞೂ ಕರೆಕ್ಟ್ ಐತಲ ನೋಡು ಏನು ಹಿಂಗೆ ಸ್ಯಾಂಡಲ್ ತೊಗೊಂಡು ಸರಿ ಆಕೆ ಈಗ ಚಲೋ ಕುಂಡಿರ್ತಾವ ಆಕಿನ ಸ್ಯಾಂಡಲ್ ಇಲ್ಲಲ್ಲ ಎಲ್ಲದ ಆಕಿನ ಸ್ಯಾಂಡಲ್ ಇಲ್ಲ ಚಿಕ್ಕ ಅಧಿಕ ಆಯ್ತಾನ ಮನೆ ಚಿಕ್ಕ ಅಧಿಕ ಆಯ್ತಾನ ಮನೆ ಡಾನ್ಸ್ ಮಾಡತ್ತಾರ ಡಾನ್ಸ್ ಚಲೋ ವಾಪಸ್ ಹೊಂಟಿವಿ ಶಾಪಿಂಗ್ ಕಂಪ್ಲೀಟ್ ಆಯ್ತು ಆಕ್ಚುಲಿ ಸಂಡೇ ಇತ್ತಲ್ಲ ಅದ್ ನೆನಪ ಇರ್ಲಿಲ್ಲ ನಮಗ ಮತ್ತೆ ನಮ್ ಕಡೆ ಅಷ್ಟು ಟೈಮು ಇರಲಿಲ್ಲ ಆಕ್ಚುಲಿ ಸಂಡೇ ಬಿಟ್ಟು ಬರಾಕ ಸೊ ಭಾಳ ಗರ್ದಿ ಇತ್ತು ಹಿಂಗಾಗಿ ಸ್ವಲ್ಪ ಟೈಮ್ ಟೈಮ್ ಆಯ್ತು ಜಲ್ದಿ ಮನೆಗೆ ಓಡಬೇಕು ಟ್ರಾಫಿಕ್ ಅದ್ರೊಳಗೆ ಅಲ್ಲಿನೂ ಗರ್ದಿ ಸಂಡೇ ಹೊರಗೆ ಬರಕ್ ಮನಸ ಬರಂಗಿಲ್ಲ ನಗರ ಕರೆನ ನಮಗೆ ನೆನಪಿಲ್ಲಲ್ಲ ಇವತ್ತು ಚಲೋ ಮನೆಗೆ ವಾಪಸ್ ಹೊಂಟಿವಿ
ಡೇ. ಸೊ ನಿನ್ನೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡಕತ್ತೀನಿ. ಈಗ ಅಡುಗೆ ಆಲ್ಮೋಸ್ಟ್ ಆದಂಗೆ ಆಗೈತಿ, ಜಸ್ಟ್ ರೈಸ್ ಅಷ್ಟು ಇಡಬೇಕು. ಇವತ್ತು ಹೇರ್ ವಾಶ್ ಮಾಡ್ಕೊಂಡಿನಿ, ಸಾನ್ವಿಗೂ ಇವತ್ತು ಹೇರ್ ವಾಶ್ ಮಾಡ್ಬೇಕಂತ ಪ್ಲಾನ್ ಐತಿ. ಆಲ್ರೆಡಿನು ಹೇಳಿನಿ, ಈಗ ಸುಟ್ಟಿ ಇರೋದ್ರಿಂದ ಆರಾಮ್ಸೆ ನಾನು ಹೋಗಿ ಫ್ರೆಶ್ ಮಾಡ್ತೀನಿ. ಯಾಕಂದ್ರೆ ಮುಂಜಾನೆ ಭಾಳ ತಂಪ ಗಾಳಿ ಬಿಟ್ಟಿರ್ತೈತಿ, ಆಮೇಲೆ ನಾವು ಮ್ಯಾಲ ಇರ್ತೀವಲ್ಲ, ಸೊ ಹಿಂಗಾಗಿ ಇಲ್ಲಿ ಒಳಗೆ ಗಾಳಿನೂ ಭಾಳ ಬರ್ತೈತಿ. ವೆಂಟಿಲೇಷನ್ ಇರಲಿ ಅಂತ ನಾನು ಯಾವಾಗಲೂ ಒಂದು ಸ್ವಲ್ಪ ಬಾಗ್ಲದ್ದು ಎಲ್ಲ ತೆಗೆದಿಟ್ಟಿರ್ತೀನಿ, ಹಿಂಗಾಗಿ ಟೈಲ್ಸ್ ಎಲ್ಲ ಫುಲ್ ಗಾರ್ ಆಗಿರ್ತಾವೆ. ಸೊ ಇಂಥ ಟೈಮ್ನಾಗ ಮುಂಜಾನೆ ಹುಡುಗರಿಗೆ ಗಡ್ಬಡಿ ಗಡ್ಬಡಿ ಮಾಡ್ರೆ ಸುಮ್ಮ ಮತ್ತೆ ಏನಂತಾರಪ್ಪ ಅದು ನೆಗಡಿ ಉರಿ ಅದೆಲ್ಲ ಬರಬೇಡ ಅಂತ ಆರಾಮ್ಸೆ 10-11 ಗಂಟೆಗೆ ಅವ್ರಿಗೆ ಫ್ರೆಶ್ ಮಾಡ್ತೀನಿ. ಸೊ ಈಗ ನಿನ್ನೆ ಆಲ್ರೆಡಿ ಬಟ್ಟೆ ತೊಗೊಂಡು ಬಂದ್ವಿ ನೋಡಿದ್ರಿ. ಸೊ ಆಕ್ಚುಲಿ ಏನಾಗೈತಂದ್ರೆ ವಿನಯವರು ಅನ್ನತ್ತಿದ್ರು ಕಿ ವಿಂಟರ್ ಸೀಸನ್ ಮುಗಿತ ತನಕ ಸನ್ವಿ ಮತ್ತು ಚಿಕ್ಕು ಇಬ್ಬರಿಗೂ ಪ್ಯಾಂಟ್ ಮತ್ತು ಫುಲ್ ಸ್ಲೀವ್ಸ್ ಅದ ಟಾಪನ್ನ ಹಾಕು, ಆದಷ್ಟು ಅವ್ರು ಬೆಚ್ಚಗನ ಇರಲಿ, ಬಿಕಾಸ್ ಈಗ ಎಲ್ಲ ಥಂಡಿಲೆ ಕೈ ಕಾಲು ಒಡಿದು ಮೈ ಒಡಿದು ಹಿಂಗೆಲ್ಲ ಆಗ್ತೈತಲ್ಲ. ಲೋಷನ್ಗೆಲ್ಲ ಹಚ್ಚಿರ್ತೀನಿ, ಸ್ಕಿನ್ ಕೇರ್ ಮಾಡಿರ್ತೀನಿ, ಆದ್ರೂ ಬಟ್ಟೆ ಒಳಗೂ ಕೇರ್ ತೊಗೋಬೇಕು. ಪ್ಲಸ್ ಇನ್ನೂ ಒಂದು ಬಟ್ಟೆ ತೊಗೊಳ್ಳೋ ಕಾರಣ ಏನಪ್ಪ, ರೀಸನ್ ಏನಪ್ಪ ಅಂದ್ರೆ ನಾವು ಆನಿವರ್ಸರಿ ಟ್ರಿಪ್ಪಿಗೆ ಹೊಂಟೀವಿ. ಸೊ ಆ್ಯಕ್ಚುಲಿ ನಮ್ಮ ಆನಿವರ್ಸರಿ ಆಗೈತಿ, ಅವಾಗನ ವಿನಯವರು ಎಲ್ಲಾದ್ರೂ ಟ್ರಿಪ್ಪಿಗೆ ಹೋಗೋಣ ಅಂತ ಅನ್ನಕತ್ತಿದ್ರು. ಬಟ್ ಏನಾಯ್ತು ಅಂದ್ರೆ ಸನ್ವಿಗ ಆ ಟೈಮ್ನಾಗ ಸ್ಕೂಲಿಗೆ ರಜೆ ಇರಲಿಲ್ಲ, ಹಾಲಿಡೇಸ್ ಇರಲಿಲ್ಲ. ಸೊ ಆಕೆ ಸ್ಕೂಲ್ ತಪ್ಪಿಸ್ಕೊಂಡು ಹೋಗೋದು ಬೇಡ ಬೇಡ, ಈಗ ಹೆಂಗೂ ಕ್ರಿಸ್ಮಸ್ ಸೂಟಿ ಬಿಡತ್ತಾರೋ. ಸೊ ಅವಾಗಂತೂ ಮನೆ ಒಳಗೆ ಕೂತ್ ಏನು ಮಾಡೋದೈತಿ, ಬಿಕ ನಾವನ್ನ ನಮ್ದು ಆನಿವರ್ಸರಿ ಟ್ರಿಪ್ ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳಿ ಈಗ ಹೊಂಟೀವಿ. ಸೊ ಹಿಂಗಾಗಿ ನಾಳೆನ ಹೊಂಟೀವಿ. ಸೊ ಇವತ್ತು ಭಾಳ ಅಂದ್ರೆ ಭಾಳ ಕೆಲಸ ಆದವು. ಆ್ಯಕ್ಚುಲಿ ನಿನ್ನೆ ಕೆಲಸ ಮುಗಿಸ್ಬೇಕು ಅಂತ ಇತ್ತು, ಬಟ್ ಏನು ನಿನ್ನೆ ಆಗಲಿಲ್ಲ ಅಂದ್ರೆ ಅರ್ಧ ಕೆಲಸ ಆಗೈತಿ, ಇನ್ನೂ ಅರ್ಧ ಕೆಲಸ ಬಾಕಿ ಐತಿ. ಸೊ ಪ್ಯಾಕಿಂಗ್ ಅದು ಎಲ್ಲ ಮಾಡಬೇಕು, ಸ್ಯಾಂಡ್ವಿಚ್ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಅದು ಎಲ್ಲ ನೋಡಬೇಕು, ಚೇಕೂನು ಎಲ್ಲ ಬಟ್ಟೆ ತೆಗಿಬೇಕು. ತೆಗಿಬೇಕಂದ್ರೆ ಆರ್ಗನೈಸ್ಡ್ ಅದಾವು, ಬಟ್ ಆದರೂ ಯಾವ ತೊಗೊಂಡು ಹೋಗಬೇಕಿದ್ದೀನಿ ಯಾವಿಲ್ಲ, ಬಿಕಾಸ್ ಹುಡುಗರಂದ ಮೇಲೆ ಏನು ತಗೊಳ್ಳೋದು ಏನು ಬಿಡೋದು ಗೊತ್ತಾಗಂಗಿಲ್ಲ, ಎಲ್ಲಾನು ಬೇಕು ಅಂತ ಅನಿಸ್ತೈತಿ. ಅಲ್ಲಿ ಹೋಗೋಣ, ಏನು ಹೇಳಕ್ಕಿದೆ ಗೆಸ್ ಮಾಡ್ರಿ ನಾವು ಎಲ್ಲಿ ಹೊಂಟೀವಿ ಅದಲ್ಲ ಸಾನು ನತ್ತಾಳ್ ನಿಮಗ, ನೀವು ಅನ್ಕೋತನಕ ಗೆಸ್ ಮಾಡ್ರಿ ನಾವು ಎಲ್ಲಿ ಆನಿವರ್ಸರಿ ಟ್ರಿಪ್ಪಿಗೆ ಹೊಂಟೀವಿ ಅಂತ. ಸೊ ಚಲೋ ಈಗ ಪಟ ಪಟ ಅನ್ನಕ್ಕಷ್ಟ ಇಡ್ತೀನಿ, ಬಿಕಾಸ್ ಈಗ ಚಿಕ್ಕು ಮಲ್ಕೊಂಡ ನಾವು ಎದ್ದುಕೊಳ್ಳಿ ಬಿಸಿ ಬಿಸಿ ಅನ್ನ ರೆಡಿ ಇರ್ತಂದ್ರೆ ಉಣ್ಸಾಕ ಈಸಿ ಆಗ್ಬಿಡ್ತೈತಿ. ನಾನು ಈಗ ಕುಕ್ಕರ್ ಹಚ್ಚಾಕತ್ತೀನಿ, ದೊಡ್ಡ ಕುಕ್ಕರ್ ತಗೊಂಡು ಇದು ಸೈಡ್ಗೆ ಏನತ್ತಲ್ಲ ಇದು ಎಲ್ಲ ಉದುರಕ್ಕೆ ಅಂದ್ರೆ ಉದುರನ್ನ ಆಗ್ಬೇಕು, ಬಿಕಾಸ್ ವಿನಯವ್ರಿಗೆ ಉದುರನ್ನ ಸೇರ್ತತಿ. ಆಮೇಲೆ ನಡು ಏನಿದ ಸಾಣದ ಇಟ್ಟಿನಲ್ಲ ಇದು ಚಿಕ್ಕಂದು, ಬಿಕಾಸ್ ಇದು ಮೆತ್ತಗಾಗ್ಬೇಕು. ಸೊ ಆಕ್ಚುಲಿ ಚಿಕ್ಕಗಾಗಿ ಒಂದು ಸಣ್ಣದನ ಕುಕ್ಕರ್ ತಗೊಂಡಿನಿ, ಬಟ್ ಅದು ಯಾವಾಗಾರೆ ಬ್ಯಾಳಿ ಹಾಕಿರ್ತೀನಿ ಚಿಕ್ಕನ್ನ ಹಾಕಿರ್ತೀನಿ ಅಂತ ಬೆಳಗಾಕೋದ್ರಿದ್ದಾಗ ಈ ರೀತಿ ಇಡ್ತೀನಿ ನಡು. ಇದೊಂದು ಕುಕ್ಕರ್ ಅಲ್ಲ, ಇದು ಟಿಫಿನದ ಇದನ್ನೈತಿ, ಬಾಂಡೆ ಐತಿ, ಟಿಫಿನ್ ಅದು ಒಂದು ಬಾಕ್ಸ್ ಐತಿ. ಸೊ ಅದನ್ನ ಚಿಕ್ಕಗಾಗಿ ಇಟ್ಟಿರ್ತೀನಿ, ಸೈಡ್ಕೆಲ್ಲ ಉದುರನ್ನ ಇಟ್ಟಿರ್ತೀನಿ. ಸೊ ಇಬ್ರದು ಮೆತ್ತಗಂಡ ಮತ್ತೆ ಉದುರನ್ನ ಎರಡು ಅಟ್ ಎ ಟೈಮ್ ರೆಡಿ ಆಗ್ತಾವ, ಮತ್ ನನಗ ಕೆಲಸ ಈಸಿ ಆಗ್ತೈತಿ. ಟಿಫಿನ್ ಬಾಕ್ಸ್ ಇದ ಚಿಕ್ಕನ್ನ ನಡುವಿಂದ ಇದ್ ಸೈಡ್ಕ ನಿನಗ ಪಪ್ಪಾಗ ನನಗ ಉದುರನ್ನ ಅಡ್ಗಿಸ್ಬೇಡ ಅಡ್ಗಿಸ್ಬೇಡ ನಾ ಕರೆಕ್ಟ್ ಅದನ್ನ. ಟಿಫಿನ್ ಅಂದ್ರ ದೊಡ್ಡ ಟಿಫಿನ್ ಬಾಕ್ಸ್ ಇಲ್ಲ, ಅದ್ರೊಳಗಿಂದ ಒಂದ್ ತಗೊಂಡೇನ ಅದ್ ಕರೆಕ್ಟ್ ಕೊಂಡಿರ್ತೈತಿ. ಇದ್ರೊಳಗೆ ಓನ್ ಮಾಡತ್ತಾರ ಪಪ್ಪ ತಲಿ ಕತ್ತಾರ ಚಿಕ್ಕಂದ ಚಿಕನ್ ತಲಿ ನೋಡಲ್ಲ ಹೆಂಗ್ ಕಾಣತಿ ತೋರ್ಸು ಫುಲ್ ಚಂಪಿ ಕಾಣತ್ತ ಕೂದ್ಲು ಫುಲ್ ಸಾನು ಅಕ್ಕನ್ಕಿಂತ ಉದ್ದು ಬಂದವಲ್ಲ ಚಿಕ್ಕು ಕೂದ್ಲ ತಾ ಹೆಂಗ ಕೂತತಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಚಿಕ್ಕು
ಕಾಡ್ಗಿ ಎಲ್ಲ ಸರಿಸ್ ಬಿಟ್ಟಿದೆ ಹೆಂಗ ಎಲ್ಲ ಕಣ್ಣಾಗ ಪೌಡರ್ ಹೊಂಟೈತಿ ಒಟ್ಟೆ ನಿಂದ್ರಂಗಿಲ್ಲ ಬಾವ ಕೆಟ್ಟು ಓಡಾಡ್ತಾನ ತಡಿ ಸಾನು ಸಾನು ನೀ ಗಡ್ಬಡಿ ಮಾಡ್ಬಾರ್ದು ತಡಿ ಎಣ್ಣೆ ಹಚ್ಚೆ ನೀ ತಲೆ ಯಾವ ಹೇರ್ ಸ್ಟೈಲ್ ಇದ ಯಾವ ಹೀರೋನ್ ಹೇರ್ ಸ್ಟೈಲ್ ಕ್ರೂಸಿಂಗ್ ಎಲ್ಲ ಉಲ್ಟಾ ಮಾಡತ್ತಾನ ಕೂರ್ಲ ಕ್ರೂಸಿಂಗ್ ಹಿಂಗ ಹಿಂಗ ಬಬ್ಬು ಬಬ್ಬು ಹಾ ನೋಡಕ್ಕೆ ಕಡೆ ಹೆಂಗ್ ಮನ್ಸ್ಕೊಳ್ಳ ಸಾಕತ್ತ ಚಿಕ್ಕು ಇನ್ನು ಅಡ್ಗೆಡ್ಸ್ಬೇಡ ಕರೆಕ್ಟ್ ಆಗೈತಿನ್ ಸಾಕ್ ಚಿಕ್ಕು ಸಾಕು ಏ ಹೊಲ್ಸ ಎಲ್ಲ ಹೊಲ್ಸಿಡಿಸ್ತಿ ಮೊದ್ಲ ಎಣ್ಣೆ ಹಚ್ಚೇನೆ ಚಂಪಿ ಆಗೈತಿ ತಲಿ ಪೂರಾ ಫೈನಲಿ ಮುಂಜಾನಿಂದ ಪ್ಯಾಕಿಂಗ್ ಶುರು ಮಾಡ್ಬೇಕು ಅನ್ನಕತ್ತೀನಿ ಸಂಜೆ ಆತು ಲಿಟ್ರಲಿ ಈಗ ಪ್ಯಾಕಿಂಗ್ ಶುರು ಮಾಡಕತ್ತೀನಿ ನಾಲ್ಕು ಮಂದಿದು ಪ್ಯಾಕಿಂಗ್ ಮಾಡ್ಬೇಕು ಹಿಂಗಾಗಿ ಬಹಳ ಟೈಮ್ ಹಿಡಿತೈತಿ ಬಿಕಾಸ್ ನಾಲ್ಕು ಮಂದಿದು ಸಿಕ್ಕಾಬಿಟ್ಟೆ ಸಾಮಾನು ಇರ್ತೈತಿ ಅದು ತಗೋಬೇಕು ಇದು ತಗೋಬೇಕತ್ತಿ ಎಷ್ಟೆಲ್ಲ ಏನೇನು ಇರ್ತೈತಿ ಸೊ ಒಂದು ಲಿಸ್ಟ್ ಮಾಡ್ಕೊಂಡಿನಿ ಯಾವಾಗ್ಲೂ ನಾನು ಹೇಳ್ತೀನಿ ಯಾವಾಗ ಯಾವಾಗ ನಾವು ಟ್ರಾವೆಲ್ ಮಾಡ್ತೀವಿ ಅವಾಗ ಕಂಪಲ್ಸರಿ ನಾನು ನಾಲ್ಕು ಮಂದಿದು ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಲಿಸ್ಟ್ ಮಾಡುವಾಗ ನಮಗೆ ಎಷ್ಟೊಂದು ಸಾಮಾನು ಎಲ್ಲ ನೆನಪಾಗ್ತಾವು ಆಮೇಲೆ ಇದು ಮರಿತು ಅದು ಮರಿತು ಅಂತ ಈ ರೀತಿ ಏನು ಪ್ರಾಬ್ಲಮ್ ಬರಂಗಿಲ್ಲ ಸೊ ಹಿಂಗಾಗಿ ನೀವು ಯಾವಾಗ್ಲೂ ಅಗ್ದಿ ಸಣ್ಣ ಪುಟ್ಟ ಟ್ರಿಪ್ ಒಂದೊಂದ್ ಡೇ ಟ್ರಾವೆಲ್ ಇದ್ರು ಸ್ಪೆಷಲಿ ಬೇಬೀಸ್ ಇದ್ದಾಗ ಅಂತೂ ಲಿಸ್ಟ್ ಮಾಡುದ್ ಬರ್ರಿ ಖರೇನ ಈ ಟಿಪ್ ಬಹಳ ಅಂದ್ರೆ ಬಹಳ ಹೆಲ್ಪ್ಫುಲ್ ಆಗ್ತೈತಿ ಸೊ ಈಗ ಫಸ್ಟ್ ನಾನು ಸಾನ್ವಿ ಮತ್ತು ಚಿಕ್ಕುಂದನ ಪ್ಯಾಕಿಂಗ್ ಶುರು ಮಾಡಕತ್ತೀನಿ ಯಾಕಂದ್ರೆ ನಂದು ವಿನಿಯರ್ಗಿಂತ ಜಾಸ್ತಿ ಸಾಮಾನ್ ಎಲ್ಲ ಅವ್ರದನ ಐತಿ ಯಾಕಂದ್ರೆ ಅವ್ರದ್ದೆಲ್ಲ ಪ್ರತಿಯೊಂದು ವಸ್ತು ತಗೋಬೇಕು ಏನು ಮರತ್ರನು ನಡೆಯಂಗಿಲ್ಲ ನಮ್ಮಿಬ್ರದ್ದು ಒಂದೇನೋ ವಸ್ತು ಮರತ್ರನು ನಾವು ಮ್ಯಾನೇಜ್ ಮಾಡ್ಕೋತೀವಿ ಬಟ್ ಅವ್ರಿಬ್ರದ್ದು ನಡೆಯಂಗಿಲ್ಲ ಸೊ ಇದು ಸಾನೊಂದ್ ಟ್ರಾಲಿ ಬ್ಯಾಗ್ ಸಾಣದ್ ಅಗ್ದಿ ಕ್ಯೂಟ್ ಐತಿ ನಾನು ಹೋದಲ್ ಬಂದಲ್ಲಿ ಎಲ್ಲರೂ ಕೇಳ್ತಾರು ಈ ಟ್ರಾಲಿ ಬ್ಯಾಗ್ ನ ಎಲ್ ತಗೊಂಡಿರಿ ಅಂತ ನಾವು ಆಕ್ಚುಲಿ ಇದನ್ನ ತಗೊಂಡಿಲ್ಲ ಎಲ್ಲೋ ಪ್ಯಾಂಟಲೂನ್ಸ್ಗೆ ಹೋದಾಗ ಅಂಡ್ ರಿಲಯನ್ಸ್ಗೆ ಹೋದಾಗ ನಂಗೆ ನೆನಪು ಬರ್ವತ್ತೆ ಎಕ್ಸಾಕ್ಟ್ಲಿ ಅಲ್ಲಿ ಎಲ್ಲೋ ಏನೋ ಶಾಪಿಂಗ್ ಮಾಡಕ್ ಹೋದಾಗ ಏನೋ ಒಂದು ಆಫರ್ ಇತ್ತು ಕಿ ಇಷ್ಟು ಬಿಲ್ ಆದ್ರೆ ನಿಮ್ಗೊಂದು ಟ್ರಾಲಿ ಬ್ಯಾಗ್ ಅಥವಾ ಏನೋ ಮತ್ತೊಂದು ಏನೋ ಆಪ್ಷನ್ ಇತ್ತು ಯಾವ್ದು ಸೆಲೆಕ್ಟ್ ಮಾಡ್ತೀರಿ ಅದನ್ನ ಗಿಫ್ಟ್ ಅಂತ ಕೊಡ್ತೀವಿ ಅಂತ ಸೊ ನಾವು ನಮ್ ಕಡೆ ಟ್ರಾಲಿ ಬ್ಯಾಗ್ ಸಾನ್ವಿಗ್ ಅಂತ ಸ್ಪೆಷಲಿ ಇರ್ಲಿಲ್ಲ ಸೊ ಹಿಂಗಾಗಿ ಸಾನ್ವಿಗ್ ಅಂತ ತಗೊಂಡಿವಿ ಸೊ ಅವಾಗಿಂದ ಯಾವಾಗ್ಲೂ ನಾವು ಸಾನ್ವಿಗನ ಈ ಟ್ರಾಲಿ ಬ್ಯಾಗ್ ನ ಯೂಸ್ ಮಾಡ್ತೀವಿ ಬಿಕಾಸ್ ಅದ್ ಸಾಣದೈತಿ ಕ್ಯೂಟ್ ಐತಿ ಹಾಕಿದ ಸಾಮಾನ್ ಎಲ್ಲ ಕುಂಡಿರ್ತಾವ ಇದ್ರೊಳಗ ಸೊ ಚಲೋ ಮಾತಾಡ್ಕೊತ ಕೂತ್ನಂದ್ರ ಮತ್ತಿನ್ನೂ ಪ್ಯಾಕಿಂಗ್ ಲೇಟ್ ಆಗ್ತೈತಿ ಪಟ ಪಟ ಶುರು ಮಾಡೋಣ ಸಾವಕಾಶ ತಗೋ ತಗೋ ಬಾ ಬಾ ಹೊಂಟಿ ಊರಿಗ ಬಾಯ್ ಬೂ ಹೊಂಟ್ರಿ ಊರಿಗೆ ಹೊಂಟ್ರಿ ಅಲ್ಲದ ಹ್ಯಾಂಡಲ್ ಹಿಡಿಬೇಕ್ರ ಅಂದ್ರೆ ಈಸಿ ಆಗ್ತದೆ ಆ ಕಡೆ ಹಾ ಎಕಡೆ ಆತೋ ಈ ಕಡೆ ಹತ್ತದಾತು ಅಲ್ಲ ಆ ಕಡೆ ಮಸ್ತ್ ತಂದಿಲ್ಲ ಮತ್ತ ಬೇಡ ಬೇರೆ ಹುಡ್ಕೊಳಕತ್ತು ಯಪ್ಪ ಯಪ್ಪ ವಜ್ಜತದ ಬಿಡು ಹಾ ನಡಿ ನಡಿ ತೊಗೊಂಡು ನಡಿ ಹಾ ನಡಿ ಮುಂದಡಿ ಬಾ ನಡಿ ಹೋಗ ಹಿಂಗೆ ಹಿಂಗ ಹಿಂಗ ಮಾಡಂದ್ರೆ ನಿಂಗೆ ಈಸಿ ಆಗ್ತತಿ ಸಾನು ನೋಡಲ್ ಚಿಕ್ಕು ಹೊಂಟ ಬ್ಯಾಗ್ ತಗೊಂಡು ಚಿಕ್ಕು ಹೊಂಟ ನೋಡಲ್ಲೇ ನೋಡಲ್ಲ ಅಕ್ಕ ನೀ ಬರ್ತೀವ ನಾ ಹೋಗ್ಲು ಸಾಕು ಸಾಕು ಚಿಕ್ಕು ಮ್ಯಾಟ್ ತಟ್ತತಿ ಮ್ಯಾಟ್ ತಟ್ತೈತಿ ಸಾಕ ಥ್ಯಾಂಕ್ ಯು.
ಊರಿಗೆ ಹೊಂಟವ ನೀವು ಕುಂಡ್ರಿ ಮನ್ಯಾಗ ನಾ ಹೊಂಟ್ನೇನ ಆತನ ನೋಡ ಎಷ್ಟು ಹುಡುಗ ಹ್ಯಾಂಡಲ್ ಹ್ಯಾಂಡಲ್ ಅವ್ನ ಸೈಡ್ ಮಾಡ್ರಿ ಅಂದ್ರೆ ಹಿಡ್ಯಾಕ್ ಬರ್ಬೇಕು ಅವಂಗ ಅಂದ್ರೆ ಟರ್ನ್ ಮಾಡಿ ಕೊಡ್ರಿ ಅವಂಗ ನೀವ್ ಹೊರಗ್ ಬಾಣ ಹೊರಗ್ ಬಂದ್ಬಿಟ್ಟು ನಮ್ ತರ್ತಾನ ಚಿಕ್ಕ ತಗೊಂಬಿ ಚಿಕ್ಕ ತಗೊಂಬ ಆಲ್ಮೋಸ್ಟ್ ನಂದ ಚಿಕ್ಕಂದ ಸನ್ವಿದ ಎಲ್ಲರದು ಬ್ಯಾಕ್ ಪ್ಯಾಕಿಂಗ್ ಆಗೈತಿ. ಈಗ ಜಸ್ಟ್ ವಿನಯ್ ಅವ್ರದಷ್ಟ ಬ್ಯಾಕ್ ಪ್ಯಾಕಿಂಗ್ ಉಳಿದೈತಿ. ಪ್ರತಿ ಸಲ ಹೆಂಗಾಗ್ತೈತಿ, ನಾವು ಎಲ್ಲಿರೂ ಟೂರ್ ಹೊಂಟು ಅಂದ್ರ ನಮ್ಮೂರು ಮಂದಿದು ಆಗ್ತೈತಿ, ಲಾಸ್ಟ್ ವಿನಯ್ ಅವ್ರದನ್ನೇ ಇಟ್ಟಿರ್ತೀವಿ. ಸೊ ಅವರು ಆಕ್ಚುಲಿ ಈಗ ಚಿಕ್ಕ ಮತ್ತು ಸನ್ವಿ ಜೊತೆ ಆಟ ಆಡಕತ್ತವರು. ಸೊ ಅವರಷ್ಟು ಬಂದ್ಮೇಲೆ ಅವ್ರದಷ್ಟು ಬ್ಯಾಕ್ ಪ್ಯಾಕಿಂಗ್ ಮಾಡಬೇಕು. ಈಗ ಹೆಂಗಾಗೈತೆ ಅಂದ್ರೆ ಟೂರ್ ಹೋಗೋದು ಟ್ರಿಪ್ ಹೋಗೋದು ಅಂದ್ರೆ ಬರೀ ಬ್ಯಾಕ್ ಪ್ಯಾಕಿಂಗ್ ಅಂತ ಅಲ್ಲ, ಈವನ್ ನಾನು ಕಿಚನ್ ಕ್ಲೀನ್ ಮಾಡೋ ಹೋಗ್ಬೇಕಾಗ್ತೈತಿ. ಬಿಕಾಸ್ ನಾವು ಆಲ್ಮೋಸ್ಟ್ ಈಗ 4 days ಔಟ್ ಆಫ್ ಸ್ಟೇಷನ್ ಇರೋರದೀವಿ. ಸೊ ಹಿಂಗಾಗಿ ಏನಾರೇ 4 days ಒಳಗೆ ಕೆಡು ಅಂತ ವಸ್ತು ಅದು ಇತ್ತು ಅಂದ್ರೆ ಅವನ್ನ ಈಗ ಎಲ್ಲ ನಾನು ಸ್ವಲ್ಪ ನೋಡಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ಹಿಂಗಾಗಿ ಎಲ್ಲ ಫ್ರಿಜ್ ಅದು ಕ್ಲೀನ್ ಮಾಡ್ಕೊಳಕತ್ತೀನಿ. ಮತ್ತು ಈಗ ರಾತ್ರಿ ಅಡುಗೆದು ಏನೇನು ಮಾಡ್ತೀವಿ ಅದ್ರದ್ದು ಎಲ್ಲ ನೋಡಿ ಮಾಡಬೇಕು. ಯಾಕಂದ್ರೆ ಮುಂಜಾನೆ ಜಲ್ದಿ ಬಿಡಬೇಕಂತ ಪ್ಲಾನ್ ಐತಿ. ಆದಷ್ಟು ಎಷ್ಟು ಹತ್ತದಷ್ಟು ಜಲ್ದಿ ನೋಡೋಣ ಇನ್ನು ನಾಳೆ ಹೊರಡೋರು ಅಂತ ನೀವು ನಾವು ಎಷ್ಟು ಗಂಟೆಗೆ ಬಿಡ್ತೀವಿ ಅನ್ನೋದು. ಸೊ ಆ್ಯನಿವರ್ಸರಿ ಟ್ರಿಪ್ ಅದ ತಯಾರಿ ಚಾಲು ಆಗೈತಿ. ನೋಡೋಣ ಮತ್ತೇನೇನು ಆಗ್ತೈತಿ ರಾತ್ರಿ ತನ ನೋಡೋಣ. ಎಷ್ಟು ಆಗ್ತದಷ್ಟು ಕ್ಲೀನ್ ಮಾಡೋಕೆ ಟ್ರೈ ಮಾಡತ್ತೀನಿ. ಅಂದ್ರೆ ಬಂದ ಮೇಲೂ ಫ್ರೆಶ್ ಕ್ಲೀನ್ ಕಿಚನ್ ಅನ್ನ ಇರಲಿ ಅಂತ. ವಿನಯ್ ಅವ್ರದ್ದು ಪ್ಯಾಕಿಂಗ್ ನಡೆದೈತಿ ಲಾಸ್ಟ್ ಎಲ್ಲರ್ಕಿತ್ತು. ಸೊ ಅದ್ರ ಜೊತೆ ಅವ್ರದ್ದು ಕಬ್ಬರ್ಡ್ನು ಭಾಳ ದಿನ ಆಯಿತು ಆರ್ಗನೈಸ್ ಮಾಡಬೇಕು. ಮತ್ತು ಯಾವ್ಯಾವ ಬಟ್ಟೆ ಒಂದು ಸ್ವಲ್ಪ ಹಳಿವಾಗ್ಯಾವು ಅಥವಾ ಗಿಡ್ಡಾಗ್ಯಾವು ಈಗ ಯಾವ ಕುಂಡ್ರಂಗಿಲ್ಲ ಸೈಜ್ದು ಅವೆಲ್ಲ ತೆಗಿಬೇಕಂತ ಅನಾಗತ್ತಿದ್ವಿ. ಬಟ್ ಅದೇನು ಅವು ಅನುಕೂಲ ಆಗ್ಬೇಕಾಗಿತ್ತು. ಸೊ ಇದ ನಿಮ್ಮಿತ್ತಲೇಕಮ್ ಸ್ವಚ್ಛ ಆಗ್ತೈತಿ ಅಂತ ಹೇಳಿ ಕಬರ್ಡ್ನು ಎಲ್ಲ ಒಂದ್ಸರ್ತಿ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡ್ವಿ. ಸೊ ಟೈಮ್ ಈಗ ಆಗಾಕತ್ತೈತಿ ಎಷ್ಟು ಗಂಟೆ ಅಂದ್ರೆ 11 ಗಂಟೆ. ಸೊ ಆ್ಯಕ್ಚುಲಿ ನಂದು ಪ್ಲ್ಯಾನ್ ಏನಿತ್ತಂದ್ರೆ ಮುಂಚಾನೆ ಜಲ್ದಿ ಬಿಡೋದೈತಿ, ಹಿಂಗಾಗಿ ಜಲ್ದಿ ಮಕ್ಕೊಳ್ಳೋಣ ಅಂತ. ಬಟ್ ಇನ್ನೂ 11 ಗಂಟೆ ಅಂದ್ರೆ ನೋಡ್ರಿ ನಮ್ಮ ರೂಮದ ಹಾಲತ್ ಏನಾಗೈತಿ. ಸೊ ಇನ್ನೂ ಇದೆಲ್ಲ ಕ್ಲೀನ್ ಗೀನ್ ಮಾಡಬೇಕು, ಎಲ್ಲ ನೀಟಾಗಿ ಇಡಬೇಕು. ಆಲ್ಮೋಸ್ಟ್ ಅವ್ರ ಬ್ಯಾಗ್ ಪ್ಯಾಕಿಂಗ್ ಆಗೈತಿ, ಇನ್ನೂ ಸ್ವಲ್ಪ ವಸ್ತುಗಳು ಇಟ್ಕೊಳಕತ್ತಾರು. ಸೊ ಹಿಂಗಾಗಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ನಾವು ಆ್ಯನಿವರ್ಸರಿ ಟ್ರಿಪ್ಪಿಗೆ ಅಲ್ಲಿ ಹೊಂಟೀವಿ. ಮತ್ತು ಮುಂದೆ ಏನೇನು ಆಗ್ತೈತಿ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ನೋಡೋದು ಮರಿಬೇಡ್ರಿ. ಹೋಪ್ಸ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ. ಗಡ್ಬಡಿ ಒಳಗೆ ಎಷ್ಟು ಆಗ್ತೈತಿ ಪಾಸಿಬಲ್ ಅಷ್ಟು ನಾನು ಮಾಡೋಕ್ಕೆ ಟ್ರೈ ಮಾಡೀನಿ. ಚಲೋ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.